तो हम करना है, पता है कि यार मास्क ಹಾಕರ್ ಗೊತ್ತಾಗಲ್ಲ मास्क ತೆಗೆದೆ मास्क ತೆಗಿ ಬತಾ ಹೇಗಿದೆ ಮೇಡಮ್ ಡಾಕ್ಟರ್ ಫೀಡ್ಬ್ಯಾಕ್ ಆ ಕಡೆಯಿಂದ ಮಾತಾಡಬೇಕು ಗೊತ್ತಾಗಲ್ಲ ಈ ಬುಕ್ ಫೀಡ್ಬ್ಯಾಕ್ ಹೇಗಿದೆ ಏನಂತ ಹೇಳ್ತಿಕ್ಕೆ ಗೊತ್ತಾಗ್ತಾ ಇಲ್ಲ ಅಲ್ಲ ಬುಕ್ ಚೆನ್ನಾಗಿ ಹೋಗ್ತಾ ಇದೆಯಾ ಆ ಚೆನ್ನಾಗಿ ಹೋಗ್ತಾ ಇದೆ ಸರ್ ಯಾರು ಬರೆದಿರೋದು ಇದನ್ನ ನೀವೇ ಅವರತ್ರ ಔಟ್ ಬರ್ತಿರೋದು ಅವರತ್ರನ ಯಾರು ಗೊತ್ತಿಲ್ಲ ಯಾರು ಮಾತ್ರ ಅವರತ್ರ ನೋಡಿದ್ರಾ ಯಾರು ಅವರು ನೀವು ನೋಡಿ ಸರ್ ಕ್ವಶನ್ ಆಗ್ತಾ ಇದ್ರೆ ಏನು ಹೇಳ್ಬೇಕಂತ ಅವರತ್ರ ಅಂದ್ರೆ ಯಾರು ನೋಡಿದ್ರಾ ನಿಮ್ಮಷ್ಟು ಮಾತಾಡಕ್ಕೆ ಬರಲ್ಲ ಸರ್ ಅಲ್ಲ ಅವರತ್ರ ನೋಡಿದ್ರಾ ಇಲ್ಲ ಸರ್ ಯಾರು ಬರೆದಿರೋದು ಅವರಲ್ಲಿ ನಾವೇನು ಬಂದಿದ್ದೀರಾ ಓಕೆ ಓಕೆ ಎಷ್ಟು ಬುಕ್ ಹೋಗುತ್ತೆ ಇದೇ ಜಾಸ್ತಿ ಚೆನ್ನಾಗಿ ಹೋಗ್ತಿದ್ಯಾ ಮೂರ್ಖನ ಕನಸನ ಮಾತುಗಳ ಓಕೆ ಓಕೆ ಏನೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಸರ್ ಇವತ್ತು ಫ್ರೈಡೆ ಅಂತ ಥ್ಯಾಂಕ್ ಯು ಮೇಡಮ್ ಓಕೆ ಸರ್ ವೆಲ್ಕಮ್ ಸರ್ ನಮಸ್ತೆ ಅಹೋರಾತ್ರ ಸೊ ಮೂರ್ಖನ ಮಾತುಗಳು ಬುಕ್ ಕಲೆಕ್ಟ್ ಮಾಡಿದ್ದೀನಿ ಇವತ್ತು ಸ್ವಪ್ನ ಬುಕ್ ಹೌಸ್ಗೆ ಹೋಗಿದ್ದೆ ಅಲ್ಲಿ ಅಹೋರಾತ್ರ ಬಂದ್ರು ಅಂತ ಸ್ಟಾಪ್ ಎಲ್ಲ ಬಂದ್ಬಿಟ್ಟಿದ್ರು ಅವರ ಹತ್ರ ಆಮೇಲೆ ನಾನು ಮಾಸ್ಕ್ ತೆಗೆದು ಹೇಳಿದೆ ನಾನು ಅವರ ಹತ್ರ ಅಲ್ಲ ಅಂತ ಸೊ ಅವರಿಗೆ ಶಾಕ್ ಆಗ್ಬಿಟ್ಟಿದೆ ಅಹೋರಾತ್ರನ ಕನಸು ಅದೇ ಅಹೋರಾತ್ರ ಅಂದರೆ ಯಾವುದೇ ವ್ಯಕ್ತಿ ಅಲ್ಲ ಅದೊಂದು ವ್ಯಕ್ತಿತ್ವ ಆಗಬೇಕು ಅಂತ ಇವನು ಎಷ್ಟೋ ಸಲ ಅಹೋರಾತ್ರನಾಗಲು ಪ್ರಯತ್ನಿಸಿ ಇಷ್ಟರವರೆಗೂ ಇಷ್ಟು ಅಹೋರಾತ್ರ ಆಗಿದ್ದೀನಿ ಅಹೋರಾತ್ರ ಅಂದರೆ ಹಗಲು ರಾತ್ರಿ ಸೇರಿರುವ ಭೂಮಿಯ ಗೋಲಾಕಾರ ಅಂತ ಅರ್ಥ ಹೀಗಿರುವಾಗ ಯಾವಾಗ ನಾವು ಕೆಲವು ನಿಯಮಗಳನ್ನು ಪಾಲಿಸ್ತೀವೋ ಆವಾಗ ಮುಖದಲ್ಲಿ ಆ ಆನಂದ ಬರುತ್ತೆ ಆ ಆನಂದದಿಂದ ಅಹೋರಾತ್ರನಂತೆ ಎಲ್ಲರಿಗೂ ಕಾಣೋದ್ರಲ್ಲ ಆಶ್ಚರ್ಯ ಇಲ್ಲ ಅಹೋರಾತ್ರ ಕೂಡ ನಿಯಮಗಳ ಉಲ್ಲಂಘನೆ ಮಾಡಿ ತಂತಿಯ ಮೇಲಿನ ನಡಿಗೆಯಲ್ಲಿ ಎಡವಿದರೆ ಅಹೋರಾತ್ರ ಕೂಡ ಯಾರಾದರೂ ನೋಡಿದಾಗ ಅಹೋರಾತ್ರ ಅಂತ ಗುರುತಿಡಿಯಲು ಸಾಧ್ಯವಿಲ್ಲ ಈ ನಿನ್ನ ಘಟನೆಯಿಂದ ಗೊತ್ತಾಗತ್ತೆ ಅಹೋರಾತ್ರ ಅನ್ನುವುದು ಒಂದು ಆನಂದ ಅಂತ ನಿನ್ನ ಮುಖದಲ್ಲಿ ಇರುವ ಆನಂದದಿಂದ ನಿನ್ನನ್ನು ಅವರು ಅಹೋರಾತ್ರ ಅಂತ ಗುರುತಿಸಿರಬೇಕು ಅದೇ ನಿಜವಾದ ಅಹೋರಾತ್ರ ತನ್ನತನವನ್ನು ಕಳೆದುಕೊಂಡ್ರೆ ಯಾರೂ ಗುರುತಿಸೋದಿಲ್ಲ ಅಂತ ಅನಿಸುತ್ತೆ ಈ ಘಟನೆಯಿಂದ ಒಂದು ಪುಸ್ತಕ ಪರ್ಚೇಸ್ ಮಾಡೋಕ್ಕೆ ಹೋದ ನಿನ್ನನ್ನೇ ಅಹೋರಾತ್ರ ಅಂತ ಗುರುತಿಸಬೇಕು ಅಂದರೆ ನಿನ್ನಲ್ಲಿ ಆ ಆನಂದ ತಾಂಡವಾಡ್ತಾ ಇದೆ ಕಣೋ ಇದು ಅಹೋರಾತ್ರ ಬಯಸುವ ಕರ್ನಾಟಕ ಪ್ರತಿಯೊಬ್ಬರೂ ಈ ರೀತಿ ಆದಾಗ ಯಾರು ಅಹೋರಾತ್ರ ಎಂದು ಗುರುತಿಸಿದಾಗ ನಾವು ಚೆನ್ನಾಗಾಗ್ತೀವಿ ಈ ಘಟನೆಯಿಂದ ಒಂದು ಗೊತ್ತಾಯಿತು ಅಹೋರಾತ್ರ ಅಂದರೆ ನಾನಲ್ಲ ಅಹೋರಾತ್ರ ಅಂದರೆ ಒಂದು ಮನಸ್ಸಿನ ಹಂತ ಅಂತ ನೋಡು ಅವರಿಗೆ ನಿನ್ನ ಮುಖದಲ್ಲಿ ಅಹೋರಾತ್ರ ಕಾಣಿಸಿದೆ ಅಂದರೆ ಅದು ಹಂತ ಅಷ್ಟೇ ವಿನಃ ಮುಖ ಸಾಮುದ್ರಿಕೆ ಅಲ್ಲ ಧನ್ಯವಾದ ಕಣೋ ಅಹೋರಾತ್ರ ಅವರತ್ರ ವಿಡಿಯೋ ಹಾಕಿ ನನಗೆ ತುಂಬ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಇವತ್ತು ನಾನು ಫಸ್ಟ್ ಎದ್ದು ನಮ್ಮ ಗವಿಗಂಗಾಧರೇಶ್ವರನ ದರ್ಶನ ಮಾಡಿ ಅಲ್ಲಿಂದ ಬಂಡೆಕಾಳಿಯಮ್ಮನ ದರ್ಶನ ಮಾಡಿ ಸ್ವಪ್ನ ಬುಕ್ ಹೌಸ್ಗೆ ಹೋದಾಗ ಇಡೀ ಸ್ಟಾಪ್ ಬುಕ್ ಕೊಡ್ತಾ ಇಲ್ಲ ನನಗೆ ಅವರ ಹತ್ರ ನೀವೇ ಬರೆದಿರೋ ಬುಕ್ಕು ನಿಮ್ಗೆ ಯಾಕೆ ಅಂತ ಕೇಳ್ತಾರೆ ಆಮೇಲೆ ನಾನು ಮಾಸ್ಕ್ ತೆಗ್ದಿಲ್ಲ ಒಂದು 10 to 15 minutes ಲಾಸ್ಟಿಗೆ ಮಾಸ್ಕ್ ತೆಗೆದು ಹೇಳಿದೆ ನಾನು ಬುಕ್ ತೊಗೊಳಕ್ಕೆ ಬಂದಿರೋ ಪರ್ಸನ್ಸು ನಾನು ಅವರ ಹತ್ರ ಅಲ್ಲ ಅಂತ ಹೇಳಿ ಆಮೇಲೆ ಆ ಮೇಡಮ್ಮು ಸರ್ ಒಂದು ವಿಡಿಯೋ ಮಾಡ್ಕೊಳ್ಳಿ ಅಂದ್ಲ ಆಮೇಲೆ ವಿಡಿಯೋ ಮಾಡ್ಕೊಂಡ್ಮೇಲೆ ನಿಮಗೆ ಆ ವಿಡಿಯೋ ಹಾಕಿದ್ದೀನಿ ಅವ್ರ ಹತ್ರ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಮೂರ್ಖನ ಕನಸು ಬುಕ್ಗಳು ಅವರ ಹತ್ರ